ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಚಾಮರಾಜನಗರ ಬ್ಲಾಕ್ ಕಾಂಗ್ರೆಸ್ ಘಟಕದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ನಗರದ ತಾಲೂಕು ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದ ಕಾಂಗ್ರೆಸ್ ಕಾರ್ಯಕರ್ತರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ವಿವಿಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ಹೊರಹಾಕಿದರು. ಚಾಮರಾಜನಗರ ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಮೊಹಮ್ಮದ್ ಅಸ್ಗರ್ ಮುನ್ನಾ ಮಾತನಾಡಿ, ಕೊರೋನಾ ಸಂಕಷ್ಟದ ನಡುವೆ ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಿರುವುದು ವಿಪರ್ಯಾಸದ ಸಂಕತೆ. ಕೋವಿಡ್ ಸಂದರ್ಭದಲ್ಲಿ ಜನರ ಪರಿಸ್ಥಿತಿ ಶೋಚನೀಯವಾಗಿದೆ. ಜನರ ಕಷ್ಟ ಅರಿತು ಸಹಾಯ ಮಾಡುವ ಬದಲು ಈ ರೀತಿ ತೈಲ ಬೆಲೆ ಏರಿಕೆ ಮಾಡಿರುವುದು ಸರಿಯಲ್ಲ. ಕೇಂದ್ರ ಸರ್ಕಾರದ ಆರ್ಥಿಕ ಮತ್ತು ವಿದೇಶಾಂಗ ನೀತಿ ಹದಗೆಟ್ಟಿದೆ ಎಂದು ಆರೋಪಿಸಿದರು. ನಂತರ ತೈಲ ಬೆಲೆ ಏರಿಕೆ ತಡೆಯುವುದರ ಜೊತೆಗೆ ರೈತರ ಪರವಾಗಿ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಬೇಕು ಅಂತ ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡಿದರು. ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ತಯಾರಿಕೆ ಆಗಂತ ವಸ್ತುರ ಮೇಲೂ ಹೆಚ್ಚುವರಿ ಆಗುವಂತದ್ದು ಒಂದು ಸಾಧ್ಯತೆ ಇರುತ್ತೆ, ಡೀಸೆಲ್ ಮತ್ತೆ ಪೆಟ್ರೋಲ್. ಈಗ ತರಕಾರಿ ಮತ್ತು ಹಣ್ಣು ಆಹಾರ ಪದಾರ್ಥ ಸಾಗರಣೆ ಆಗಂತ ವಾಹನಗಳಿಗೆಲ್ಲ ಡೀಸೆಲ್ ಜಾಸ್ತಿ ಆದಾಗ ಅದು ಟ್ಯಾಕ್ಸ್ ಜಾಸ್ತಿ, ಅದರ ಮೇಲೂ ಆಹಾರ ಪದಾರ್ಥ ಮೇಲೂ ಬೀಳುತ್ತೆ. ಅದನ್ನ ಆಹಾರ ಪದಾರ್ಥದ ಮೇಲೆ ಬಿದ್ದಾಗ ಇದನ್ನ ಹೊರೆ ಆಗೋದು ಮಧ್ಯಮ ವರ್ಗದ ಬಡವರಿಗೆ ಮತ್ತು ಕಡು ಬಡವರಿಗೆ. ಕೇಂದ್ರ ಸರ್ಕಾರ ಏನು ಹೇಳುತ್ತೆ ಅಂದರೆ, ನಾನು ಬಡವ್ರ ಪರ ಇರೋದು, ಅಚ್ಚೇ ದಿನ ಹಿಂಗೆ ಸೊಪ್ಪಿಗೆ ಸಾಥ್ ಸೊಪ್ಪಿಗೆ ವಿಕಾಸ್ ಅಂತ ಹೇಳೋಂಥ ಒಂದು ಉದಾಹರಣೆ ಹೇಳ್ತಾರೆ. ಆದರೆ ಸೊಪ್ಪಿಗೆ ಸಾಥ್ ಸೊಪ್ಪಿಗೆ ವಿಕಾಸ್ ಇಲ್ಲ, ಪೂರಾ ಡಾಲರ್ ಗಟ್ಟಲೆ ದುಡ್ಡಿಟ್ರೆ ಅಂತ ಅವ್ರಿಗೆ ಜೊತೆಲಿ ಇರ್ತಾರೆ, ಬಡವರಿಗೆಲ್ಲ ತುಳಿತಾವ್ರೆ. ಅಂಥ ಸಂದರ್ಭ ಆಗೋಗಿದೆ ಇವತ್ತು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ.